ಎನ್ ಡಿ ಎ ಕಿತ್ತಾಟ ಆದರೆ ಇಂಡಿಯಾದಲ್ಲೂ ಕಿತ್ತಾಟ ಇದೆ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಕಿತ್ತಾಟ ಹೆಂಗೆ ಅಂತಂದರೆ ಐ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಭಾಳ ಘಟಾನ ಘಟನೆಗಳಿದ್ದಾರೆ ಕೇರಳದಲ್ಲಿ ಹೆಂಗಾಗಿದೆ ಅಂದರೆ ಜೆ ಬಿಜೆಪಿ ಸೋಲ್ಸ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಕೇರಳದಲ್ಲಿ ಪಿನೇ ಇಲ್ಲ ಬಿಜೆಪಿ ಇಲ್ಲ ಅಂದರೆ ಒಂದು ಎಂ ಪಿ ಇಲ್ಲ ತಿರುವಂತಪುರಂ ಕಾಸರಗೋಡು ಬಿಟ್ಟರೆ ನೀನು ಡೆಪಾಸಿಟ್ ಬರಲ್ಲ ಬಿಜೆಪಿಗೆ ಅಲ್ಲಿ ಸಿ ಪಿ ಎಮ್ ವರ್ಸಸ್ ಎಲ್ ಡಿ ಎಫ್ ವರ್ಸಸ್ ಯು ಡಿ ಎಫ್ ಆಟ ಕಮ್ಯುನಿಸ್ಟ್ ವರ್ಸಸ್ ಕಾಂಗ್ರೆಸ್ ಆಟ ಇಲ್ಲಿ ಮೋದಿ ಸೋಲ್ಸ್ಬೇಕು ಅಂತ ಬೆಂಗಳೂರು ಒಟ್ಟಿಗೆ ಊಟ ಮಾಡ್ತಾರೆ ಮೋದಿ ಸೋಲ್ ರಾಹುಲ್ ಗಾಂಧಿ ಪಕ್ಕ ಕೂತ್ಕೊಂಡು ಸೀತಾರಾಮ ಯೆಚೂರಿ ಮೋದಿ ಸೋಲ್ಸನ ಮೋದಿ ಸೋಲ್ಸೋಣ ಅಂತಾರೆ ಡೆಲ್ಲಿ ಕೂತ್ಕೊಂಡು ಮೋದಿ ಸೋಲ್ಸನ ಮೋದಿ ಸೋಲ್ಸೋಣ ಅಂತಾರೆ ಕೇರಳದಲ್ಲಿ ಅದೇ ರಾಹುಲ್ ಗಾಂಧಿ ವಿರುದ್ಧ ಯೆಚ್ಚರಿ ಮಾತಾಡ್ತಾರೆ ಯೆಚ್ಚುವರಿ ವಿರುದ್ಧ ರಾಹುಲ್ ಗಾಂಧಿ ಮಾತಾಡ್ತಾರೆ ರಾಹುಲ್ ಗಾಂಧಿ ಭಾಷಣ ಮಾಡಬೇಕಾಗಿರೋದೆ ಕಮ್ಯುನಿಸ್ಟ್ ವಿರುದ್ಧ ಕೇರಳದಲ್ಲಿ ಕಮ್ಯುನಿಸ್ಟ್ ಭಾಷಣ ಮಾಡಬೇಕಾಗಿರದೆ ರಾಹುಲ್ ಗಾಂಧಿ ವಿರುದ್ಧ ಕೇರಳದಲ್ಲಿ ಅದರ ಬೆಂಗಳೂರಲ್ಲಿ ಮಾತ್ರ ಎಲೆಬಲ್ ಕೈ ಹಾಕ್ತಾರೆ ಅದೊಂಥರ ಡ್ರಾಮಾ ಶೋಗಳ ಥರ ಆಗೋಗಿತ್ತು ಸೊ ಅದು ರಿಯಲ್ ಪಿಕ್ಚರ್ ಈಗ ಶುರುವಾಗಿದೆ ಅಂಡ್ ವೆಸ್ಟ್ ಬೆಂಗಾಲ್ ಕೂಡ ಅಷ್ಟೇ ವೆಸ್ಟ್ ಬೆಂಗಾಲ್ ಮೈತ್ರಿ ಆಗಿದ್ದರು ಕಾಂಗ್ರೆಸ್ ಹಾಗೆ ಕಮ್ಯುನಿಸ್ಟು ಆದರೆ ಟಿ ಎಂ ಸಿ ಜೊತೆ ಕೂಡ ಜೊತೆಗೆ ಹಾಕೊಂಡಿರ್ಕೊಳ್ಳೋಂಗೆ ಈಗ ವೆಸ್ಟ್ ಬೆಂಗಾಲ್ ಹೇಗಿದೆ ಆಳಿತ ರೂಢ ಟಿ ಎಮ್ ಸಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಅದರ ಆಪೋಸಿಟ್ ಬಿ ಜೆ ಪಿ ದೀರ್ಘಕಾಲ ಪಶ್ಚಿಮ ಬಂಗಾಳ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಕಮ್ಯುನಿಸ್ಟ್ ಪಾರ್ಟಿ ಅದು ಏಳೆ ಸುಳ್ದಂಗೆ ಆಗೋಗಿದೆ ಸೊ ನಾವು ಇವ್ರ ಜೊತೆ ಸೇರ್ಕೊಂಡ್ರೆ ನಾವು ಇನ್ನೂ ಕಳೆದು ಹೋಗ್ತೀವಿ ಅಂತ ವೆಸ್ಟ್ ಬೆಂಗಾಲ್ ಹಾಗೆ ಕೇರಳದಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಹೋಗ್ತೀವಿ ನಮ್ಗೆ ಇಂಡಿಯಾ ಮೈತ್ರಿ ಕೊಟ್ಟದ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಲೆಕ್ಕಾಚಾರಕ್ಕೆ ಬಂದಿದೆ ಮತ್ತೊಂದು ವಿಚಾರ ಅಂತಂದರೆ ಈಗಾಗಲೇ ಅಂತರ ಕಾಯ್ಕೋತಾ ಇದ್ದಾರೆ ಸೀಟು ಹಂಚಿಕೆ ವಿಚಾರ ಬಂದಾಗ ಒಮ್ಮತ ಮೂಡೋದು ಕಷ್ಟ ಅಂತ ಹೇಳಲಾಗ್ತದೆ ಬರಲ್ಲ ಕೇರಳದ ಇಪ್ಪತ್ತು ಕ್ಷೇತ್ರದಲ್ಲಿ ಎಲ್ ಡಿ ಎಫ್ ಯು ಡಿ ಎಫ್ ಇದ್ದಾರೆ ಯಾರು ಹಂಚ್ಕತ್ತಾರ ಮತ್ತೆ ಬಿ ಜೆ ಪಿ ಸೊ ಬಿ ಜೆ ಪಿನೇ ಇಲ್ಲ ಅಲ್ಲಿ ಬಿ ಜೆ ಪಿ ಎದುರಾಳಿ ಅಲ್ಲ ಹದಿನೆಂಟರಲ್ಲಿ ಡೆಪಾಸಿಟ್ ಬರೋಲ್ಲ ಸೊ ಹೀಗಾಗಿ ಐ ಎನ್ ಡಿ ಎ ಮೈತ್ರಿ ಕೂಟ ಹೆಸರಿಗಷ್ಟೇ ಕೂಟ ಚುನಾವಣೆ ಬಂದಾಗ ಕೇರಳದಲ್ಲಿ ಅವರೇ ಕಿತ್ತಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಅವರೇ ಕಿತ್ತಾಡ್ತಾರೆ ಪಂಜಾಬಲ್ಲಿ ಆಪು ಕಾಂಗ್ರೆಸ್ಸೇ ಕಿತ್ತಾಡ್ತಾರೆ ಡೆಲ್ಲಿಯಲ್ಲಿ ಆಪು ಕಾಂಗ್ರೆಸ್ಸೇ ಕಿತ್ತಾಡ್ತಾರೆ ಬಟ್ ಬೆಂಗಳೂರಲ್ಲಿ ಹೋಟ್ಲಲ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಮಾತ್ರ ನಾವೆಲ್ಲ ಒಂದು ಮೋದಿ ಸೋಲಿಸ್ತೀವಿ ಅಂತಾರೆ ಅತಿ ಅಟ್ ದಿ ಸೇಮ್ ಟೈಮ್ ತಮಿಳ್ನಾಡಲ್ಲಿ ಎನ್ ಡಿ ಎ ವರ್ಸಸ್ ಎನ್ ಡಿ ಎ ಬಿ ಜೆ ಪಿ ವರ್ಸಸ್ ಎ ಡಿ ಕೆ ಹಿಂಗಾಗುತ್ತೆ ಸೊ ಹಾಗಾಗಿ ಭಾಳ ರೋಚಕ ಕಣ ಲೋಕಸಭಾ ಚುನಾವಣೆ ಅಂತ ಹೇಳ್ಬೋದು ಏನು ಮತ್ತೊಂದು ವಿಚಾರ ಅಂತಂದರೆ ಲೋಕಸಭಾ ಚುನಾವಣೆಗೆ ತಯಾರಿ ಚುರುಕುಗೊಳಿಸಿರುವ ಇಂಡಿಯಾ ಮೈತ್ರಿಕೂಟ ಇದೀಗ ಮೊದಲ ಚುನಾವಣಾ ರ್ಯಾಲಿ ಘೋಷಿಸಿದೆ ಶರದ್ ಪವಾರ್ ನಿವಾಸ ನಡೆದ ಸಭೆಯಲ್ಲಿ ನಿರ್ಧಾರ ಘೋಷಿಸಲಾಗಿದೆ ಭೂಪಾಲ್ನಲ್ಲಿ ಇಂಡಿಯಾ ಮೈತ್ರಿಕೂಟದ ಮೊದಲ ಚುನಾವಣೆ ರ್ಯಾಲಿ ಆಯೋಜಿಸಲಾಗಿದೆ ಇದು ಮತ್ತೊಂದು ಕಾಮಿಡಿ ಮಧ್ಯಪ್ರದೇಶದ ಭೋಪಾಲ್ ಅಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟು ಎನ್ ಸಿ ಪಿ ಅವ್ರು ಹೋದೇನು ಪ್ರಯೋಜನ ಟಿ ಎಮ್ ಸಿ ಅವರು ಬಂದ್ರೇನು ಪ್ರಯೋಜನ ಜೆ ಡಿ ಹೋದ್ರೇನು ಪ್ರಯೋಜನ ಎರಡು ಸಾವಿರದ ಹದಿನೆಂಟಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟದ ಮುಖ್ಯಮಂತ್ರಿ ಆದಾಗ ನಿತೀಶ್ ಕುಮಾರ್ ಬಂದರು ಪಿಣರಾಯಿ ವಿಜಯನ್ ಬಂದರು ಸ್ಟಾಲಿನ್ ಬಂದರು ಮಮತಾ ಬಂದರು ಎಲ್ಲ ಬಂದರು ಒಂದು ವರ್ಷಕ್ಕೆ ಡಮರ್ ಸರ್ಕಾರ ಒಂದು ಒಂದು ವರ್ಷಕ್ಕೆ ಹಾಗಾಗಿ ಈ ಎಲ್ಲ ಒಂದು ಸರ್ಕಸ್ನ ಮಾಡ್ತಾಯಿದ್ದಾರೆ ಆದರೆ ಆ ಸರ್ಕಸ್ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಲವನ್ನು ತಂದು ಕೊಡುತ್ತಾನೋಕ್ಕಿಂತ ಆಗಲೇ ಹೇಳಿದೆ ಕೇರಳ ಎಕ್ಸಾಂಪಲ್ ಕೊಟ್ಟೆ ವೆಸ್ಟ್ ಬೆಂಗಾಲ್ ಎಕ್ಸಾಂಪಲ್ ಕೊಟ್ಟೆ ವೆಸ್ಟ್ ಬೆಂಗಾಲಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟ ವರ್ಕೌಟ್ ಆಗಲ್ಲ ಕೇರಳದಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟ ವರ್ಕೌಟ್ ಆಗಲ್ಲ ಪಂಜಾಬಲ್ಲಿ ವರ್ಕೌಟ್ ಆಗೋಲ್ಲ ಗುಜರಾತಲ್ಲಿ ವರ್ಕೌಟ್ ಆಗಲ್ಲ ಡೆಲ್ಲಿ ವರ್ಕೌಟ್ ಆಗೋಲ್ಲ ಗುಜರಾತಲ್ಲಿ ಇಪ್ಪತ್ತಾರು ಸೀಟು ಪಂಜಾಬಲ್ಲಿ ಹದಿಮೂರು ಮೂವತ್ತೊಂಬತ್ತು ಡೆಲ್ಲಿ ಏಳು ನಲವತ್ತಾರು ಕೇರಳ ಇಪ್ಪತ್ತು ಅರವತ್ತಾರು ವೆಸ್ಟ್ ಬೆಂಗಾಲ್ ನಲವತ್ತು ಚಿಲ್ಲರೆ ಆ ನೂರು ಕ್ಷೇತ್ರಗಳಲ್ಲಿ ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಐ ಎನ್ ಡಿ ಎ ಮೈತ್ರಿಕೂಟನೇ ಶತ್ರು